ಹಲೋ ಗೈಸ್, ಇಂಡಿಯಾ ವರ್ಸಸ್ ಐರ್ಲೆಂಡ್ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನ ನಮ್ಮ ಟೀಮ್ ಇಂಡಿಯಾ ಇವತ್ತು ಪ್ರಾಕ್ಟೀಸ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಭ್ಯಾಸ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಆರ್ಭಟವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ನಮ್ಮ ಬೌಲರ್ಸ್ಗಳು ಮಿಂಚಿದ್ದಾರೆ. ಪ್ರಸಿದ್ಧ ಕೃಷ್ಣ ಮತ್ತು ಬೂಮ್ರಾ ಅವರ ಆರ್ಭಟ ಮತ್ತೊಮ್ಮೆ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಇಂಡಿಯಾ ವರ್ಸಸ್ ಐರ್ಲೆಂಡ್ ಅಭ್ಯಾಸ ಪಂದ್ಯದಲ್ಲಿ. ಆದರೆ ನಮ್ಮ ತಂಡದ ಆಟಗಾರರು ಭರ್ಜರಿ ಆರ್ಭಟವನ್ನು ಮಾಡಿದ್ದಾರೆ. ಯಶಸ್ವಿ ಜೈಸ್ವಾಲ್ ಮತ್ತು ಋತುರಾಜ್ ಇಬ್ಬರು ಕೂಡ ಭರ್ಜರಿಯಾದಂಥ ಆರ್ಭಟವನ್ನು ಮಾಡಿ ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಅಭ್ಯಾಸ ಪಂದ್ಯದಲ್ಲಿ ಜಯವನ್ನು ತಗೊಂಬಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಭ್ಯಾಸ ಪಂದ್ಯ ಅಲ್ವಾ, ಕೂಲ್ ಕಾಮ್ ಆಗಿ ಎಲ್ಲ ತಂಡ ಕೂಡ ಆಡ್ತಾರೆ. ಅದೇ ಥರ ನಮ್ಮ ಟೀಮ್ ಇಂಡಿಯಾ ಕೂಡ ಅಭ್ಯಾಸ ಪಂದ್ಯವನ್ನು ಆಡಿದೆ ಐರ್ಲೆಂಡ್ ತಂಡದ ವಿರುದ್ಧ. ಐರ್ಲೆಂಡ್ ತಂಡ ಕೂಡ ಹೇಳ್ಕೊಳ್ಳೋ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ತೀನಿ. ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡಿ ಬಲ್ಬರ್ನಿ ಆಗಿರ್ಬೋದು, ಪಾಲ್ ಸ್ಟಿಲಿಂಗ್ ಆಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ಟೀಮ್ ಇಂಡಿಯಾ ತಂಡ ಮಿಂಚಿದೆ ಅಂತಲೇ ಹೇಳ್ಬೋದು. ಬೌಲಿಂಗ್ ಬ್ಯಾಟಿಂಗ್ ವಿಭಾಗದಲ್ಲಿ ಮಿಂಚಿದೆ. ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕಿಂತ ಮುಂಚೆ ನಮ್ಮ ಟೀಮ್ ಇಂಡಿಯಾ ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂದರೆ ಎರಡನೇ ಟಿ ಟ್ವೆಂಟಿ ಪಂದ್ಯ ಕೂಡ ನಮ್ಮ ತಂಡ ಗೆದ್ದೇ ಗೆಲ್ಲುತ್ತೆ. ಫಸ್ಟ್ ಮ್ಯಾಚಲ್ಲಿ ಬೂಮರ ಮತ್ತು ಪ್ರಸಿದ್ಧ ಕೃಷ್ಣ ಆರ್ಭಟವನ್ನು ಮಾಡಿದ್ದಿರೋ, ಅಭ್ಯಾಸದಲ್ಲಿ ಇವರಿಬ್ಬರು ಆರ್ಭಟವನ್ನು ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದೇ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಹೋದರೆ ನಮ್ಮ ಭಾರತ ತಂಡ ಐರ್ಲೆಂಡ್ ವಿರುದ್ಧ ಗೆದ್ದೇ ಗೆಲ್ಲುತ್ತೆ ಸೀರೀಸ್ನ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ.